ನಾವು ನೀವು ಹೇಳ್ತಾ ಇದ್ದೀವಿ ಜನರಿಗೆ, ಬಟ್ ಎಲ್ಲ ಕಡೆ ನಾವು ಹೇಳಿದ್ದೀವಿ, ಹೇಳಿದ್ದೀವಿ, ನಾವು ಲೆಟ್ರ್ ಕೊಟ್ಟಿದ್ದೀವಿ, ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತು ನೋಡಲ್ ಆಫೀಸರ್ ಇಲ್ಲಿ ಏನಿದ್ರು ಅವ್ರನ್ನ ಕೊಟ್ಟಿದ್ದೀವಿ, ನಾವು ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿ. ಆಗಲೇ 1,000, 2,000, 3,000 ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತಂದು ಹೇಳ್ತಾರೆ. ಹೇಳ್ತಾ ಮಾಹಿತಿ ಬಂದಿರೋದಕ್ಕೋಸ್ಕರ ನಾನು ಎಲ್ಲ ಇಷ್ಟೆಲ್ಲ ಕಷ್ಟಪಟ್ಟಿರೋದು ನೀರಲ್ಲಿ ಹೋಮ ಮಾಡೋ ಥರ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಿ ತಮಗೆ ನನಗೆ ಒಂದೇ ಖುಷಿ. ನಾನು ಏನು ಜನ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ, ಆದರೆ ಎಲ್ಲೋದ್ರೂ ಸಹ ನಮ್ಗೆ ತುಂಬ ಗೌರವ ಕೊಟ್ಟು ಮಾತಾಡ್ತಾರೆ. ಯಾರೋ ಒಂದು ಊರಲ್ಲಿ ಮೆಣಸಿ ಊರಲ್ಲಿ ನಾನು ಕರೆದು ಕುಳಿಸಿ ವಯಸ್ಸಾಗಿರೋರು ಕೂಲ್ ಡ್ರಿಂಕ್ಸ್ ತರಿಸಿ, ಈ ಜೆ ಸಿ ಬಿ ಪಕ್ಷಗಳಂತ ಅವರು ಹೇಳಿದ್ರು, ನಾನು ಹೇಳಿಲ್ಲ. ಇಂಥ ಪಕ್ಷಗಳು ಬೇಡ್ರಪ್ಪ ಈ ಪಕ್ಷಕ್ಕೆ, ನನ್ನ ಮಕ್ಕಳು ಮೊಮ್ಮಕ್ಕಳುಗಳ ಕಾಲಕ್ಕಾದರೂ ಇದು ಒಳ್ಳೇದಾಗಬೇಕು. ಇವ್ರು ಕೊಡೋವಂಥ ಒಂದು 500, 500, 1,000 ಸೇರಿಸಿದ್ರೆ ಒಂದು ಓಟ್ಗೆ 2,000, 3,000 ಆಗ್ಬೋದು, ಆದರೆ ಆ ದುಡ್ಡಿಂದ ನಾವು ವಾಪಸ್ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ. ನನ್ನಂಥ ಒಬ್ಬ ವಯಸ್ಸಾಗಿರೋದು ಹೇಳ್ತೀನಿ, ನೀವು ಒಳ್ಳೆ ಕೆಲಸ ಮಾಡ್ತೀರ ಮೆಣಸಿ ಗ್ರಾಮದಲ್ಲಿ, ಅದು ಫೋಟೋ ಇದೇನು ಇದೆ ನಮ್ಮ ಹತ್ರ. ಹಾಂ, ಅದಕ್ಕೆ ಸ್ವಾಮಿ ನಾವು ತಮ್ಮ ಗಮನಕ್ಕೆ ತಂದ್ವಿ. ಅದು ಮಧ್ಯ ದಾಖಲೆಗಳನ್ನ ನಾವು ಹುಡುಕೊಂಡು ಹುಡುಕಬೇಕಾಗುತ್ತೆ ಅಷ್ಟೇ. ನಮ್ಗೆ ನಾವು ಈಗ ಅವ್ರು ಹಂಚೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಮಾಹಿತಿ ಬರ್ತಾ ಇದೆ ನಮ್ಗೆ ನಮ್ಮ. ಹಾಂ, ಅದನ್ನೆಲ್ಲ ನೀವು ಕೇಳೋದು ಕರೆಕ್ಟ್ ಇದೆ, ಅದನ್ನು ಒಂದು ಮಾಡಬೇಕು. ಯಾಕಂದ್ರೆ ಅತ್ಯಂತ ಇವಾಗ ವೈಜ್ಞಾನಿಕವಾಗಿರುವಂಥ ಟೈಮಲ್ಲಿ ಮಾಡ್ಬೋದು. ರಾತ್ರಿ 11 ಗಂಟೆ 12 ಗಂಟೆಯಲ್ಲಿ ಗೊತ್ತಿಲ್ಲದ ಹಂಗೆ ಕದ್ದು ಹೋಗ್ತಾರೆ ಅವ್ರಿಗೇನು, ಅವ್ರಿಗೇನು ಅಷ್ಟೇನು ಅನುಭವ. ನಾವು ಇವತ್ತಿನ ಉದ್ದೇಶ ಅಷ್ಟೇ, ನಾವು ಪ್ರಾಮಾಣಿಕವಾಗಿ ತಾಲೂಕಲ್ಲಿ ಪ್ರತಿ ಮನೆಗೆ ತೆರಳಿ ನಮ್ಮ ವಿಚಾರವನ್ನು ಹೇಳಿ ನಾವು ಕ್ಯಾನ್ವಸ್ ಮಾಡಿದ್ದೀವಿ. ವರ್ಷಾನುಗಟ್ಟಲೆಯಿಂದ ಮಾಡಿರೋದು, ನೀರಲ್ಲಿ ಹೋಮ ಮಾಡೋ ಥರ ಇವರು 2 ದಿನದಲ್ಲಿ ಟರ್ನ್ ಮಾಡೋವಂಥ ಮಾಹಿತಿ ಬಂದಿದೆ. ಮನೆ ಮನೆಗೆ ಅವರು ಹಣ ಹಂಚೋ ಒಂದು ಕೆಲಸ, ಮತ್ತು ಡ್ರಿಂಕ್ಸ್ ಹಂಚೋದು, ಮತ್ತು ಬೇರೆ ಥರ ಏನಾದರೂ ಅವರು ಹಂಚೋದು, ಮತ್ತು ಎಲ್ಲ ಯುವಕರುಗಳನ್ನ ಬರೀ ಅವರ ಮತ್ತಿನಲ್ಲಿ ಅವರು ಓಡಾಡ್ತಾರಂಥ ಮಾಹಿತಿ ಬಂದಿದೆ. ಆದ್ದರಿಂದ ತಾಲೂಕಲ್ಲಿ ಒಂದು ದೊಡ್ಡಬಳ್ಳಾಪುರ ತಾಲೂಕು ಒಂದು ಯಾವುದೇ ಗಲಾಟೆ ಗೊಂಬಲಿರ್ತಕ್ಕಂಥ ತಾಲೂಕಾಗಿರೋದ್ರಿಂದ ಇಲ್ಲಿ ಮರುಕಳಿಸಬಾರ್ದು. ಮತ್ತು ಇದು ಶಾಂತಿಯುತವಾಗಿ ಎಲೆಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ನಡೆಯೋರಿಗೂ ಅಪ್ರಾಮಾಣಿಕವಾಗಿ ನಡೆಯೋರಿಗೂ ಒಂದೇ ಆಗೋದು ಬೇಡ. ಈ ಮೂರು ಪಕ್ಷಗಳು ಜನರಿಗೆ, ನಾನು ಜನರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಮ್ಮ ಓಟನ್ನು ಮಾರಿಕೊಳ್ಳದೆ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡೋವಂಥ ಇಂಥ ಪಕ್ಷಕ್ಕೆ ನೀವು ಓಟ್ ಮಾಡಿ ದಯಮಾಡಿ. ನೀವು ಏನೋ ಒಂದು 10ನೇ ತಾರೀಕು 5:30 ಮಾತ್ರ ಮನುಷ್ಯರಿಗೆ ವ್ಯಾಲ್ಯೂ, ಅದ್ರ ಮೇಲೆ ಯಾರೂ ವ್ಯಾಲ್ಯೂ ಇಲ್ಲ, ನಿಮ್ಮನ್ನು ಯಾರು ಗುರುತಿಸೋಕ್ಕೋಗಲ್ಲ. ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಅವ್ರು ಕೊಡೋವಂಥ ಸಣ್ಣ ಪುಟ್ಟ ಆಮಿಷಗಳನ್ನ ತೊಗೊಳ್ಳದೆ ನನ್ನ ಪಕ್ಷಕ್ಕೆ, ನನ್ನ ಪರಕೆ ಗುರುತು ಸೀರಿಯಲ್ 3 ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳೋಣ ಅಂತ.